ಅಲ್ಟಿಮೇಟ್ಲಿ ನಾನು ಇಲ್ಲ ನಾನು ಕಾಂಗ್ರೆಸ್ ನಿಂತ್ಕೊಂಡು ಮಾಡ್ತೀನಿ ಅಂತಂದ್ರೆ ನಾನು ಬೇಡ ನನ್ನ ಮನೆಗಿಂತ ರಾಜ್ಯ ತೆರಳಕ್ಕೂ ನನಗೆ ಬಹಳ ಕಷ್ಟ ಆಗ್ತದೆ. ಬಟ್ ನನಗೆ ಜನ ನನ್ನ ಕ್ವಶನ್ ಮಾಡ್ತಾರೆ, ಏನಪ್ಪ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡ್ಬಿಟ್ರು, ಬೇರೆ ಯಾರು ಮೆಚ್ಯೂರ್ಡು ಫ್ಯಾಮಿಲಿ ಆಗಿ ಅವ್ರ ಆಕೆಗೆ ಮದುವೆ ಆಗಿ ಏನು ಅವ್ರದ್ದೊಂದು ದೊಡ್ಡ ಸಂಸಾರ ಇದೆ ಬೇರೆ ವಿಚಾರ. ಇನ್ನು ಶಿ ಈಸ್ ಮಚ್ ಡಿಪೆಂಡ್ ಅಪಾನ್ ದಿ ಫ್ಯಾಮಿಲಿ. ಪಾಪ ಐ ನೋ ಅವ್ರ ಫೈನಾನ್ಷಿಯಲ್ ಪೊಸಿಷನ್ ಆಲ್ಸೋ, ಅದೆಲ್ಲ ನನಗೆ ಗೊತ್ತಿದೆ. ಪಾಪ ಅವ್ರ ತಾಯಿನೂ ಗೊತ್ತಿದೆ ನನಗೆ, ಈಗಿರೋರ್ದು ಸಂಸಾರ ನಂಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಭಾಳ ತೂಕೋಗೆ ನಾನು ನನ್ನ ತಮ್ಮ ಮಾತಾಡ್ಕೊಂಡು ಏನು ಮಾಡೋದು ಪಾಪ ಹೆಣ್ಮಗಳಿಗೆ. ಬಟ್ ಇವತ್ತು ಟಿ ವಿಲಿ ನಾನು ಬೆಳಗ್ಗೆ ಥ್ರೆಡ್ ಮಿಲ್ ಮಾಡೋದು ನನಗೆ ಗಮನಿಸ್ತೆ, ಐ ಫೀಲ್ ಸಾರಿ ಫಾರ್ ಅವ್ರು. ಬಟ್ ಇರಲಿ ನೋಡೋಣ, ನಾನು ನಮ್ಮ ಲೋಕಲ್ ಅವ್ರ ಹತ್ರ ನಾನು ಮಾತಾಡ್ತೀನಿ. ಮಾತಾಡ್ಬಿಟ್ಟು ಅವ್ರ ಇಚ್ಛೆ ಧೈರ್ಯ ಭಾಳ ಧೈರ್ಯ ಮಾಡ್ದಂಗಿದ್ದಾಳೆ ಹೆಣ್ಮಗಳು, ನೋಡೋಣ. ಕಾಂಗ್ರೆಸ್ ನಾನು ಹೆಣ್ಣು ಕುಟುಂಬದ ಕಡೆ. ಪಾಪ ಅವ್ರಿಗೆ ವಯಸ್ಸಾಗಿದೆ, ಅವ್ರು ಯಾವ್ದೋ ಲೆಕ್ಕಾಚಾರದಲ್ಲಿ ಮಾತಾಡಿದ್ರು. ವಿ ಆರ್ ಕಮಿಟೆಡ್, 6 ಜನ ಹೆಣ್ಮಕ್ಳಿಗೆ ಅವ್ರ ಸೊಸೆನು ಸೇರಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಕಾಂಗ್ರೆಸ್ 6 ಜನ ಹೆಣ್ಮಕ್ಳಿಗೆ ಪಾರ್ಲಿಮೆಂಟ್ಗೆ ನಾನು ಟಿಕೆಟ್ ಕೊಡ್ತೀನಿ. 6 ಜನ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಹೆಣ್ಮಕ್ಳ ಕಷ್ಟ ಗಮನ ಇಟ್ಕೊಂಡೇ ನಾವು ಕೊಡ್ತೀವಿ. ಅವರ ಬದುಕು ಬದಲಾವಣೆ ಆಗ್ಬೇಕು, ಭಾವನೆಗಿಂತ ಬದುಕಿರಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಈಗಿರೋಂಥ ಸಂದರ್ಭದಲ್ಲಿ ಅವರ ಹೇಳಿಕೆ ಖಂಡನೀಯ. ಕಾಂಗ್ರೆಸ್ ಪಕ್ಷ ಹೆಣ್ಣಿಗೆ ಹೆಚ್ಚಿಗೆ ಶಕ್ತಿ ಕೊಡುವಂಥದ್ದು, ಯುವಕರಿಗೆ ಶಕ್ತಿ ಕೊಡುವಂಥದ್ದು, ರೈತರಿಗೆ ಶಕ್ತಿ ಕೊಡುವಂಥದ್ದು, ಕಾರ್ಮಿಕರಿಗೆ ಶಕ್ತಿ ಕೊಡುವಂಥದ್ದು, ಜಾತಿ ಧರ್ಮ ಒಂದು ಕಡೆ ಬಿಟ್ಟು ನೀತಿ ಮೇಲೆ ನಾವೆಲ್ಲ ಒಂದು ಕಾರ್ಯಕ್ರಮ ಕೊಟ್ಟು ಶಕ್ತಿ ಕೊಡುವಂಥ ಕೆಲಸ ಮೊದಲಿಂದ ನಾವು ಮಾಡ್ಕೊಂಡು ಬಂದ್ವಿ. ಕೋಲಾರ ನಾಯಕರ ಅಸಮಾಧಾನ ಎಲ್ಲ ತಣ್ಣಗಾಯ್ತಾ ಸರ್? ಎಲ್ಲಿ ಎಲ್ಲ ಒಂದೇ ದಿನಕ್ಕೆಲ್ಲ ಸಾಲ, ಎಲ್ಲ ವಿಜಯದ ಪತಾಕಿಗೆ ಹೊರಟಿದ್ದಾರೆ. ವಿಜಯ ಮಾಡ್ಕೊಂಡು ಬಂದೇ ಬರ್ತೀವಿ ಅಂತ ನಮ್ಮ ಕೆ ಎಚ್ ಮುನಿಯಪ್ಪನವ್ರದ್ದು ಸಂಕಲ್ಪ, ರಮೇಶ್ ಕುಮಾರ್ದು ಸಂಕಲ್ಪ, ಬೇರೆ ಎಮ್ ಎಲ್ ಎಗಳದೆಲ್ಲ ಸಂಕಲ್ಪ ನೋಡಿ ಗೆಲ್ಸ್ಕೊಂಡು ಬರ್ತಾರೆ. ಆಯ್ತು ಸರ್, ಜೋಶ್ ನಿಮ್ಮಲ್ಲಿದೆ ಸರ್, ಎಲ್ಲ ಟುಸ್ ಆಯ್ತು ಅಂತ ಹೇಳ್ತಾ ಇದ್ದೀರಿ, ಅವರೆಲ್ಲ ಜೋಶ್ ಬೇಕಲ್ಲ ಸರ್ ಗೆಲ್ಸಕ್ಕೆ? ನೋಡ್ರಿ ತಟ್ಟೆ ಮರಿ ಏಟ್ ನಿಮ್ಗೆ ಗೊತ್ತಿಲ್ಲ. ಸಿ ಇನ್ನರ್ ಸ್ಟ್ರೆಂತ್ ಅಲ್ಲ ಔಟರ್ ಸ್ಟ್ರೆಂತ್ ಜನಕ್ಕೆ. ನಿಮಗೂ ನೋಡಿ ನಿಮ್ಮ ಟಿ ವಿವರೆಲ್ಲ ಸರ್ವ್ ಮಾಡಿದ್ದಾರೆ, 300 ಜನ ಚಾನಲ್ ಮೀಟಿಂಗ್ ನಿಮ್ಮಲ್ಲೇ ಹೇಳಿದ್ದಾರೆ ಯಾವ ಕಾರಣಕ್ಕೂ ಎನ್ ಡಿ ಎ ಬರುವುದಿಲ್ಲ ಅಂತ. ಯಾರು ತಿಳಿಸ್ಬೇಕು ತಿಳಿಸ್ತಾರೆ, ನಿಮ್ಮ ಇಂಟರ್ನಲ್ ಸರ್ವರ್ಗಳು ನಿಮ್ಮಲ್ಲೆಲ್ಲ ಎಲ್ಲ ಕೂತ್ಕೊಂಡು ಮಾತಾಡ್ಬಿಡಿ, ನಿಮ್ದೊಂದು ಚಾನಲ್ ಬಿಟ್ಬಿಡಿ ಇನ್ನೊಂದು ಚಾನಲ್ ಬಿಟ್ಬಿಡಿ, ನೀವೇ ಕೂತ್ಕೊಂಡು ಮಾತಾಡಿ. ನಾವು ಕೊಟ್ಟಿರೋಂಥ ಮಕಗಳಿದೆಯಲ್ಲ, ಕೊಟ್ಟಿರೋಂಥ ಅಭ್ಯರ್ಥಿ ಇದೆಯಲ್ಲ, ತೋರಿಸಿರೋಂಥ ಐಕ್ಯತೆ ಇದೆಯಲ್ಲ, ಕೊಟ್ಟಿರೋಂಥ ಕಾರ್ಯಕ್ರಮ ಇದೆಯಲ್ಲ, ಯು ಕಾಂಟ್ ಮ್ಯಾಚ್ ಇನ್ ದಿ ಕಂಟ್ರಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.